ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಇವಾಗ ಆಷಾಢ ಶುಕ್ರವಾರ ಗೊತ್ತೇ ಇದೆ ಆಷಾಢ ಶುಕ್ರವಾರಕ್ಕೆ ನಿಂಬೆಹಣ್ಣಿನ ದೀಪ ಬೆಲ್ಲದ ದೀಪ ಇವೆಲ್ಲ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ನಾನು ಬಂದ ಶಂಕ್ರಮನಿಗೆ ನಿಂಬೆಹಣ್ಣಿನ ದೀಪ ಹಚ್ತಿರೋದ್ರಿಂದ ಇವತ್ತು ರೆಡಿಯಾಗಿ ಎಲ್ಲ ಹೊರಡ್ತಾ ಇದ್ದೀವಿ ನಾನು ಗೋಪಿ ಮತ್ತು ಗೊಂಬೆ ಮತ್ತು ಜೀವಿ ಕೂಡ ಇವತ್ತು ರಜೆ ಇತ್ತು ಬರ್ತೀನಿ ಅಂತಂದ ಸರಿ ಇವಾಗ ಗಾಡೀಲಿ ಹೋಗ್ತಿರೋದ್ರಿಂದ ಹೆಲ್ಮೆಟ್ ಹಾಕೊಂಡು ಹೊರಡ್ತಾ ಇದ್ದೀವಿ ಅಲ್ಲಿ ತುಂಬಾ ಜನ ಇರ್ತಾರೆ ವ್ಲಾಗ್ ಮಾಡ್ಕೊಳ್ಳೋದು ಕಷ್ಟ ಇದೆ ಬಟ್ ನೋಡೋಣ ನಾನು ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಯಾರಿಗೆ ಬನ್ಶಂಕರಮ್ಮನ ದೇವಸ್ಥಾನ ಗೊತ್ತಿಲ್ವೋ ಸಲ ವಿಸಿಟ್ ಮಾಡಿ ನಾವೇನು ಅಂದ್ಕೊಂಡಿರ್ತೀವಿ ಅದೆಲ್ಲ ಆಗುತ್ತೆ ಅಷ್ಟು ಸತ್ಯ ಅಷ್ಟು ಶಕ್ತಿಶಾಲಿ ನನಗೆ ತುಂಬಾ ನಂಬಿಕೆ ಇದೆ ಯಮ್ಮನ ಮೇಲೆ ಶ್ ಬನ್ಶಂಕರಮ್ಮ ಬಂಡಿ ಚಾಮುಂಡೇಶ್ವರಿ ಚೌಡೇಶ್ವರಿ ಇವರನ್ನೆಲ್ಲ ನಾನು ತುಂಬಾ ನಂಬ್ತೀನಿ ನನಗಾಗಿದೆ ನಾನು ಅಂದ್ಕೊಂಡಿರೋದೆಲ್ಲ ಸರಿ ಇವಾಗ ಅಲ್ಲಿ ಹೊಸ ಹಣ್ಣನ್ನು ತಗೊಳ್ತಾ ಇದ್ದೀವಿ ಅಂದರೆ ಚೆನ್ನಾಗಿರೋದು ಸ್ವಲ್ಪ ದೊಡ್ಡದಾಗಿ ಇರೋದನ್ನ ಮತ್ತು ಬತ್ತಿ ಬೇಕಿತ್ತು ಮತ್ತೆ ಬತ್ತಿನ ಕೂಡ ತಗೊಂಡ್ವಿ ಜನ ಅಂತೂ ನೀವು ನೋಡ್ಬೋದು ಶುಕ್ರವಾರವತ್ತು ಕಾಲಿಡೋಕೆ ಜಾಗ ಇರೋದಿಲ್ಲ ಅಷ್ಟು ಜನ ಬರ್ತಾರೆ ನೀವೇ ತಿಳ್ಕೊಳ್ಳಿ ಅಷ್ಟು ಜನ ಬರ್ತಾರೆ ಅಂದರೆ ನಂಬಿಕೆ ಇಲ್ದಿರ ಬರ್ತಾರಾ ಅಥವಾ ಒಳ್ಳೇದಾಗಿಲ್ದಿರ ಬರ್ತಾರ ಅಷ್ಟು ಸತ್ಯ ನೀವು ಕೂಡ ಸಲ ಹೋಗಿ ಬನ್ನಿ ತುಂಬಾ ಒಳ್ಳೇದಾಗುತ್ತೆ ಜೀವಿ ಗೊ ಗೊಂಬೆನ ಇಟ್ಕೊಂಡಿದ್ದಾನೆ ಇನ್ನೊಂದು ಏನು ಗೊತ್ತಾ ನೀವು ಈ ಥರ ರಶಲ್ಲಿ ಹೇಗೆ ದರ್ಶನ ಮಾಡೋದು ಒನ್ ಅವರ್ ಎರಡು ಅವರ್ ಮೂರು ಅವರ್ ಆಗುತ್ತಲ್ಲಪ್ಪ ಅಂತ ಅಂದ್ಕೊಳ್ಬೋದು ಬಟ್ ನಮಗೆ ತುಂಬಾ ಈಸಿ ಹೋಗಿ ನಿಂಬೆಹಣ್ಣನೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀವ ದರ್ಶನ ಐದರಿಂದ ಹತ್ತು ನಿಮಿಷದಲ್ಲೇ ಆಗೋಗುತ್ತೆ ಹೇ ಮತ್ತು ಪ್ರಸಾದನೂ ಅಷ್ಟೇ ಬೇಗನೆ ಸಿಗುತ್ತೆ ಏನಕ್ಕೆ ಅಂತಂದರೆ ಗೊಂಬೆ ಇರೋ ಕಾರಣ ಮಕ್ಕಳಿದ್ರೆ ಮಕ್ಕಳಿಗೋಸ್ಕರ ನೋಡಿ ಆಪೋಸಿಟ್ ಇದೆ ಅಲ್ವಾ ಟ್ಯಾಂಕ್ ಅದ್ರ ಕೆಳಗಡೆ ಅಲ್ಲಿ ಟಿಕೆಟ್ ಕೊಡ್ತಾರೆ ಸೊ ಅವಾಗ ನಾವು ಸಪ್ರೇಟ್ ಕ್ಯೂ ಇದೆ ಅಲ್ಲಿ ಹೋಗ್ಬೋದು ಬೇಗನೆ ದರ್ಶನ ಆಗುತ್ತೆ ಮತ್ತು ತುಂಬ ಮುಂದೆನೇ ದರ್ಶನದ ಸಾಲಿರುತ್ತೆ ನೋಡಿ ಇವಾಗ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಷಾಢ ಬಂತು ಅಂದರೆ ತುಪ್ಪದ ದೀಪ ಉಪ್ಪಿನ ದೀಪ ಇವನ್ನೆಲ್ಲ ಹಚ್ತೀವಿ ತುಂಬಾ ಒಳ್ಳೆಯದಾಗುತ್ತೆ ಹಚ್ಚೋದ್ರಿಂದ ಸರಿ ನೋಡಿ ನಾನು ಇವಾಗ ತುಪ್ಪದ ದೀಪ ಇದ್ದೀನಿ ಇದು ನನ್ನದು ಐದನೇ ವಾರ ಆಗಿತ್ತು ಅದರಿಂದ ಹತ್ತು ದೀಪಗಳನ್ನ ಹಚ್ಚಿದ್ದೀನಿ ಸರಿ ಇವಾಗ ದರ್ಶನಕ್ಕೆ ಹೋಗಬೇಕು ದರ್ಶನಕ್ಕೆ ಟಿಕೆಟ್ ನಾನು ಎಲ್ಲಿ ತಗೊಳ್ಳೋದು ಅಂತ ಮತ್ತೆ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಮತ್ತು ಪೇಪರ್ ತೊಗೊಳ್ಳಿ ಪೇಪರ್ ತೊಗೊಂಡು ಪೇಪರ್ ಮೇಲೆ ತಟ್ಟೆ ಇಡಿ ನಾನು ಅವತ್ತಿನ ದಿನ ತೊಗೊಂಡಿರಲಿಲ್ಲ ಪೇಪರು ನೋಡಿ ಇಲ್ಲಿ ಟಿಕೆಟ್ ಕೊಡ್ತಾರೆ ಮಕ್ಕಳು ಇದ್ದರೆ ಬೇಗ ಆಗುತ್ತೆ ಮತ್ತು ಪ್ರಸಾದಕ್ಕೂ ಅಷ್ಟೇ ಮಗು ನೆತ್ಕೊಂಡು ಹೋದರೆ ಆಗಿ ಕೊಡ್ತಾರೆ ನಂಗೆ ಅದಂತೂ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಮಗು ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಇದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ ನೋಡಿ ಈ ಲೈನಲ್ಲಿ ಬಿಡ್ತಾರೆ ನೋಡಿ ಎಷ್ಟು ಹೆಮ್ಟಿ ಇದೆ ಕ್ಯೂ ಅಂತ ಸೊ ಬೇಗನೆ ದರ್ಶನ ಆಗುತ್ತೆ ನಮಗೆ ಗೊಂಬೆ ಇರೋದ್ರಿಂದ ದರ್ಶನ ಪ್ರತಿ ಶುಕ್ರವಾರ ಬೇಗ ಆಗೋದು ಮತ್ತೆ ಬನಶಂಕರಿ ದೇವಸ್ಥಾನದಲ್ಲಿರೋರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಈ ಥರ ಒಂದು ಅವಕಾಶನ ಕೊಟ್ಟಿರೋದಕ್ಕೆ ಯಾಕಂದರೆ ಮಕ್ಕಳು ಎಷ್ಟು ಕಿರಿಕಿರಿ ಮಾಡ್ತವೆ ಅಂತ ಗೊತ್ತಲ್ವಾ ಸರಿ ಅಲ್ಲ ಆದಮೇಲೆ ಶಾಕಾಂಬರಿ ಮತ್ತು ಆಂಜನೇಯನ ದೇವಸ್ಥಾನ ಇದೆ ಇಲ್ಲಿ ಶಾಕಾಂಬರಿ ತಾಯಿಗೂ ಮತ್ತೆ ಆಂಜನೇಯನ ದೇವಸ್ಥಾನಕ್ಕೂ ಕೂಡ ದೀಪನ ಎಲ್ಲ ಬೆಳಿಗ್ಗೆ ಆ ನಿಂಬೆಹಣ್ಣಿನ ದೀಪಗಳನ್ನೆಲ್ಲ ಅಲ್ಲಿ ಒಂದು ಟ್ರೇ ಥರ ಇಟ್ಟಿರ್ತಾರೆ ಆ ಟ್ರೇ ಮೇಲೆ ಹಾಕಿಬಿಟ್ಟು ಮುಕ್ಕೊಳ್ಳೋದು ಅಷ್ಟೇ ಮತ್ತು ಏನಾದರೂ ಕೇಳ್ಕೋಬೇಕು ಅಂತ ಇದ್ದರೆ ಇಲ್ಲಿ ಕಲ್ಲು ಕೂಡ ಇದೆ ಆ ಕಲ್ಲೇ ಆಟೋಮೆಟಿಕ್ಕಾಗಿ ಕೈ ಇಟ್ಟರೆ ಅದು ಮೂವ್ ಆಗುತ್ತೆ ಆಗುತ್ತೆ ಅಂತಂದರೆ ಇದನ್ನು ಕೂಡ ಒಂದ್ಸಲ ನೀವು ಟ್ರೈ ಮಾಡಿ ಓಕೆನಾ ಸೊ ಇದಾಗಿತ್ತು ಬನ್ಶಂಕರಮ್ಮನ ದೇವಸ್ಥಾನದ ದರ್ಶನ ಮತ್ತು ನಿಂಬೆಣ್ಣೆಂದಿಪ್ಪ ಹಚ್ಚಿದ್ದು ಅಮ್ಮನಿಗೆ ಸೊ ನೀವು ಕೂಡ ಯಾರಾದರೂ ಹೋಗಿದ್ದೀರಾ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ನಿಮ್ಗೇನಾದರೂ ಆಗಿದೆಯಾ ಒಳ್ಳೆಯದು ಅಂತ ಎಲ್ಲ ತಿಳಿಸಿ ನನಗೆ ಹಾಗಿದೆ ಬಟ್ ಆದರೂ ಕೂಡ ನಾನು ನಂಬಿ ಮತ್ತೆ ಹೊರಡ್ತಾ ಇದ್ದೀನಿ ಮತ್ತು ಇಲ್ಲಿ ಕಾರ್ ಪೂಜೆ ಮಾಡೋದಕ್ಕೆ ಕೇಳ್ತಿದ್ದೆ ನೆಕ್ಸ್ಟ್ ಒಂದ್ಸಲ ನಾವು ಕೂಡ ಕಾರ್ ಪೂಜೆ ಮಾಡಿಸೋಣ ಅಂತ ಯೂಶಲಿ ನಾವು ಫ್ರೈಡೇಸ್ ಡೈಸು ಗಾಡೀಲಿ ಬರ್ತೀವಿ ಮತ್ತೆ ಮನೆ ಅಲ್ಲೇ ಇರೋದ್ರಿಂದ ಅಲ್ಲೇ ಗಾಡಿನ ಪಾರ್ಕ್ ಮಾಡ್ತೀವಿ ಯಾಕಂದರೆ ಜನ ಜಾಸ್ತಿ ಇರ್ತಾರೆ ಮತ್ತು ಇಲ್ಲಿ ನೋಡ್ಬೋದು ಪ್ರಸಾದಕ್ಕೂ ಅಷ್ಟೇ ಇಲ್ಲಿ ತಟ್ಟೆ ಕೊಡ್ತಾರೆ ಮತ್ತು ತುಂಬ ಜನ ಸೊ ಪ್ರಸಾದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಲೈನಲ್ಲಿ ಬರಲ್ಲ ಈ ರೀತಿ ಮಗು ಇದ್ದರೆ ಅವರೇ ನೋಡಿ ಕೊಡ್ತಾರೆ ಸೊ ಅದು ಒಳ್ಳೇದಲ್ವಾ ಯಾಕಂದ್ರೆ ಲೈನಲ್ಲಿ ಪಾಪು ಇಟ್ಕೊಂಡಲ್ಲಿ ಹೋಗೋಕ್ಕಾಗಲ್ಲ ಮತ್ತೆ ಒಂದೇ ತಟ್ಟೆಯಲ್ಲಿ ಪ್ರಸಾದ ಇಸ್ಕೊಂಡು ಶೇರ್ ಮಾಡ್ಕೊಳ್ತೀವಿ ಅದು ಒಳ್ಳೇದಲ್ವಾ ಇವಾಗ ನಾವು ಮತ್ತೆ ಮೂರು ಜನಕ್ಕೂ ಹೋಗಿ ಇಸ್ಕೋಬೇಕು ಅಂದರೆ ಅದು ಕಷ್ಟ ಆಗುತ್ತೆ ಮತ್ತೆ ಅವತ್ತಿನ ಪ್ರಸಾದ ಕೇಸರಿ ಭಾತ್ ಮತ್ತೆ ವಾಂಗಿ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ಭಾಗ್ಯ ಭಾಗ್ಯಣೆ ಮೇಲೆ ಬರೆದಿರಬೇಕು ಅಂತಾರಲ್ವ ಆ ರೀತಿ ಅದಕ್ಕೆ ಒಂದು ತಟ್ಟೆ ತಗೊಂಡು ಸರಿ ಶೇರ್ ಮಾಡ್ಕೊಳ್ಳೋಣ ಅಂತ ತಿಂತ್ವಿ ಸರಿ ಇವರೇ ಅತ್ತೆ ಇವಾಗ ನೋಡಿದ್ರಲ್ಲ ಸರಿ ಅಂತ ಹೇಳಿ ಅವ್ರಿಗೂ ಮಾತಾಡ್ಸ್ಕೊಂಡು ಹೊರಟ್ವಿ ಮತ್ತು ಸಾಯಂಕಾಲ ಒಂದೆರಡು ನೈಟ್ ಡ್ರೆಸ್ನ ಆರ್ಡ್ರ್ ಮಾಡಿದ್ದೆ ಅದು ಬಂದಿತ್ತು ಬೇಕಾದ್ರೆ ಲಿಂಕ್ ಹೇಳಿ ನಾನು ಶೇರ್ ಮಾಡ್ತೀನಿ ಚೆನ್ನಾಗಿದೆ ಸೊ ಇದಾಗಿತ್ತು ಬನಶಂಕರಮನ್ ದೇವಸ್ಥಾನದ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಸಿಂಪಲ್ ಕನ್ನಡ ವ್ಲಾಗ್ಸ್ ಮೀಟ್ ಅಪೆಂಡ್ ಮೈ ನೆಕ್ಸ್ಟ್ ವ್ಲಾಗ್ ಹಂಟಿಲ್ ದನ್ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಫ್ರೆಂಡ್ಸ್ ನಮಸ್ತೆ ಬಾಯ್